ಬಂಧುಗಳೇ ಧರ್ಮ ಯಾರಿಗಾಗಿ ಧರ್ಮವೆಂದರೇನು ಧರ್ಮವು ಯಾರಿಗಾಗಿ ಮನುಷ್ಯನಿಗಾಗಿ ಧರ್ಮವೋ ಅಥವಾ ಧರ್ಮಕ್ಕಾಗಿ ಮನುಷ್ಯನೋ ಧರ್ಮವೆಂದರೆ ಅಪೀಮಲ್ಲ ಧರ್ಮವೆಂದರೆ ಕ್ಲೇಷ ದ್ವೇಷವಲ್ಲ ಹಾಗಾದರೆ ಧರ್ಮವೆಂದರೇನು ಯಾವುದು ಧರ್ಮ ಈ ಒಂದು ಪವಿತ್ರ ಸ್ಥಳದಲ್ಲಿ ನೀವೆಲ್ಲ ಕುಳಿತಿದ್ದೀರಿ ನಮ್ಮ ಸಹೋದರರು ಹೇಳ್ತಾ ಇದ್ರು ಸಂವಿಧಾನದವನ್ನು ಮಾತಾಡ್ತಾ ಹೇಳ್ತಾ ಇದ್ರು ನಮ್ಮ ಸಂವಿಧಾನ ನಮಗೆ ಏನು ಹೇಳಿಕೊಟ್ಟಿದೆ ವಿ ದಿ ಪೀಪಲ್ ಆಫ್ ಮುಸ್ಲಿಂ ವಿ ದಿ ಪೀಪಲ್ ಆಫ್ ಹಿಂದೂ ವಿ ದಿ ಪೀಪಲ್ ಆಫ್ ಸಿಖ್ ವಿ ದಿ ಪೀಪಲ್ ಆಫ್ ಜೈನ್ ಅಂತ ಹೇಳ್ಕೊಟ್ಟಿದ್ಯಾ ನಮ್ಮ ಸಂವಿಧಾನ ನಮಗೆ ಏನು ಹೇಳಿದೆ ನಮ್ಮ ಸಂವಿಧಾನ ವಿ ದಿ ಪೀಪಲ್ ಆಫ್ ಇಂಡಿಯಾ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಧರ್ಮಕ್ಕಿಂತ ದೇಶ ಮುಖ್ಯ ನಮ್ಮ ಧರ್ಮಗಳು ಏನನ್ನು ಹೇಳುತ್ತವೆ ಧರ್ಮದ ಹೆಸರಲ್ಲಿ ದೇಶವನ್ನು ಒಡೆಯಬಾರದು ಜಾತಿಯ ಹೆಸರಲ್ಲಿ ದೇಶವನ್ನು ಒಡೆಯಬಾರದು ಜಾತಿ ಧರ್ಮಗಳನ್ನು ಮುಂದೆ ತಂದು ಭಾರತದ ಅಖಂಡತೆಗೆ ಅಪಾಯ ತಂದೊಡ್ಡಿಕೊಳ್ಳುವಂಥ ಸಂದರ್ಭ ಇವತ್ತು ನಮಗೆ ಮುಂದೆ ಕಣ್ಣು ಮುಂದೆ ಕಾಣ್ತಾ ಇದೆ ಭಾರತ ದೇಶ ಅಪಾಯದಲ್ಲಿದೆ ಭಾರತದ ಅಖಂಡತೆ ಅಪಾಯದಲ್ಲಿದೆ ಧರ್ಮವು ಬೆಂಕಿಯಂತೆ ಧಗ 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 ಅಂತ ಉರಿತಾ ಇದೆ ಧರ್ಮವೆಂದರೆ ಪ್ರೀತಿ ಧರ್ಮವೆಂದರೆ ಒಪ್ಪಿಕೊಳ್ಳುವುದು ಧರ್ಮವೆಂದರೆ ಕರುಣೆ ಧರ್ಮವೆಂದರೆ ದಯೆ ನಾವು ಧರ್ಮದ ವ್ಯಾಖ್ಯಾನವನ್ನೇ ಬದಲು ಮಾಡಿ ದೇಶಕ್ಕೆ ಬೆಂಕಿ ಹಚ್ಚಿದ್ದೇವೆ ಒಂದು ಕಡೆ ಬೆಂಕಿ ತಗ ತಗದಗ ಅಂತ ಉರಿತಾ ಇದೆ ಒಂದು ಗರುಡ ಹದ್ದು ನೋಡಿ ಖುಷಿ ಪಡ್ತಾ ಇದೆ ಒಂದು ಸಣ್ಣ ಗುಬ್ಬಿ ಆ ದಗದಗಾನ್ನು ಉರಿಯುವ ಬೆಂಕಿಗೆ ತನ್ನ ರೆಕ್ಕೆಯ ಪುಕ್ಕದಿಂದ ನೀರನ್ನು ಹಾಕ್ತಾ ಇದೆ ಆ ಹದ್ದು ಗರುಡ ಹೇಳುತ್ತೆ ಮೂರ್ಖ ಗುಬ್ಬಿ ನೀನು ಹಾಕುವ ರೆಕ್ಕೆಯ ನೀರಿಂದ ಈ ಬೆಂಕಿ ಹಾರುವುದಿಲ್ಲ ಆಗ ಗುಬ್ಬಿ ಹೇಳುತ್ತೆ ನಗುತ್ತ ಹೇಳುತ್ತೆ ಏ ಮೂರ್ಖ ಹದ್ದು ಕೇಳು ನನ್ನ ರೆಕ್ಕೆಯ ನೀರಿಂದ ಬೆಂಕಿ ಹಾರುವುದಿಲ್ಲ ಅಂತ ಗೊತ್ತು ನನಗೆ ಆದರೆ ಬೆಂಕಿಯನ್ನು ಆರಿಸುವರ ಪಟ್ಟಿಯಲ್ಲಿ ನನ್ನ ಹೆಸರಿರಬೇಕು ಅಂತೇಳಿ ನಾನು ಹಾಕ್ತಾ ಇದ್ದೇನೆ ಅಂತ ಹೇಳುತ್ತೆ ನೀವೆಲ್ಲ ಯೋಚನೆ ಮಾಡಿ ದೇಶಕ್ಕೆ ಬೆಂಕಿ ಬಿದ್ದಿದೆ ಬೆಂಕಿಯನ್ನು ಆರಿಸುವ ಕೆಲಸ ಆ ಗುಬ್ಬಿಯ ಕೆಲಸವನ್ನು ಯಾರು ಅಲ್ಲಾಹ್ ಮತ್ಲಬ್ ಕೌನ್ಹೆ ಯಾರು ಅಲ್ಲಾಹ್ ಮತ್ಲಬ್ ಯಾರು ಅಲ್ಲಾಹ್ ಅಲ್ಲಾಹ್ ಮತ್ಲಬ್ ಕ್ಯಾಹೆ ಅಲ್ಲಾಹ್ ಅಂದರೆ ಜಗದೊಡೆಯ ಸೃಷ್ಟಿಕರ್ತ ಶಾಶ್ವತನು ನಿರಂತರನು ನಿತ್ಯನು ಸತ್ಯನು ಅದಕ್ಕೆ ಅಲ್ಲಾಹ್ ಅಂತ ಕರಿತೀವಿ ನಾವು ಅಲ್ಲಾಹ್ ಅಂದ್ರೆ ಏನು ಮುಸ್ಲಿಮ್ರ ದೇವರ ಅಲ್ಲಾಹ್ ಮತ್ಲಬ್ ಕ್ಯೆ ಜಗದುಡೆಯ ಸೃಷ್ಟಿಕರ್ತ ಮುಸ್ಲ್ಮಾನ್ ಇಸ್ಲಾಂ ಮತ್ಲಬ್ ಕ್ಯಾ ಇಸ್ಲಾಂ ಮತ್ಲಬ್ ಇಸ್ಲಾಂ ಮತ್ಲಬ್ ಪೀಸೇ ಪೀಸ್ ಯಾರು ಶಾಂತಿಯನ್ನು ಬಯಸುತ್ತಾರೋ ಯಾರು ಸೋದರತೆಯನ್ನು ಬಯಸುತ್ತಾರೋ ಯಾರು ಸೋದರರಾಗಿ ಬಾಳಣೆ ಎನ್ನುತ್ತಾರೋ ಅವರು ಮುಸ್ಲಿಂ ಮುಸ್ಲಿಂ ಇಸ್ ಅ ಕಾಸ್ಟ್ ಅದನ್ನೇತಕ್ಕ ಜಾತಿ ಧರ್ಮ ಮಾಡ್ತೀರಿ ಇಡೀ ಭೂಮಂಡಲ ಪ್ರಪಂಚದೊಳಗೆ ಪ್ರೀತಿಯನ್ನು ಕೊಟ್ಟಂಥವರು ಮಹಮ್ಮದ್ ಪೈಗಂಬರರು ಹೇಳುವ ಮಾತನ್ನು ಜ್ಞಾಪಕ ಮಾಡಿಕೊಳ್ಳಿ ನೀವು ನಿನ್ನ ನೆರಮನೆಯವರು ನಿನ್ನ ಅಕ್ಕಪಕ್ಕದ ಮನೆಯವರು ಹಸಿದುಕೊಂಡಿದ್ದಾರೆ ನಿನ್ನ ಅಕ್ಕಪಕ್ಕದ ಮನೆ ಅಂದರೆ ಹಿಂದೂ ಮುಸ್ಲಿಂ ಜೈನ್ ಕ್ರೈಸ್ತ್ ಬೌದ್ಧ ಯಾರೇ ಆಗಿರಲಿ ಅವರು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ನಿನ್ನ ನೆರಮನೆಯವರು ನಿನ್ನ ಅಕ್ಕಪಕ್ಕದ ಮನೆಯವರು ಹಸಿದುಕೊಂಡಿರುವಾಗ ನೀನು ಹೊಟ್ಟೆ ತುಂಬ ಊಟ ಮಾಡಿ ಮಲಗುವನು ಮುಸ್ಲಿಮನ್ ಅಲ್ಲ ಅಂದ್ರೆ ಅವರು ಕೌನೆ ಮುಸಲ್ಮಾನ್ ಮುಸಲ್ಮಾನ್ ಕೌನೆ ಯಾರು ಮುಸ್ಲಿಂ ನಿನ್ನ ಅಕ್ಕಪಕ್ಕದ ಮನೆಯವರು ಅವ್ರು ಯಾರಾದರೂ ಆಗಿರಲಿ ಹೆಸರು ಹೇಳಲಿಲ್ಲ ಅವರು ಮೊಹಮ್ಮದ್ ಪೈಗಂಬರ್ ಸಲ್ಲುಲ್ಲ ಅವರು ಎಂಥ ದೊಡ್ಡ ಪ್ರೀತಿಯನ್ನು ಕೊಟ್ಟರು ಎಂಥ ದೊಡ್ಡ ಪ್ರೇಮವನ್ನು ಕೊಟ್ಟರು ಎಂಥ ಸೋದರತೆಯನ್ನು ಕೊಟ್ಟರು ಎಂಥ ವಿಶ್ವಾಸವನ್ನು ಕೊಟ್ಟರು ಎಂತಹ ದೃಢತೆಯನ್ನು ಕೊಟ್ಟರು ಎಂತಹ ನಿಶ್ಚಲತೆಯನ್ನು ಕೊಟ್ಟರು ಪೈಗಂಬರ್ ಯೋಚನೆ ಮಾಡಬೇಕಲ್ವ ನಾವು ಇಡೀ ವಿಶ್ವಕ್ಕೆ ಮಾದರಿಯಾಗಿರ್ತಕ್ಕಂಥ ಶಾಂತಿ ದೂತ ಇಡೀ ವಿಶ್ವಕ್ಕೆ ಶಾಂತಿಯನ್ನು ಕೊಟ್ಟಂಥವರು ಯಾವ ದೇಶದಲ್ಲಿ ಆಯುಧಗಳು ಮಾತನಾಡುತ್ತವೋ ಆಯುಧಗಳು ಮಾತನಾಡುವ ದೇಶ ಸರ್ವನಾಶವಾಗುತ್ತದೆ ಆದರ್ಶಗಳು ಮಾತಾಡ್ತ ಮಾತಾಡಬೇಕು ಇದು ಆದರ್ಶದ ದೇಶ ಆಯುಧಗಳ ದೇಶ ಅಲ್ಲ ಅರ್ಥ ಮಾಡಿಕೊಳ್ಳಬೇಕಲ್ವಾ ಬಾಂಧವರೇ ಯಾವ ದೇಶದಲ್ಲಿ ಆಯುಧ ಖರೀದಿಗೆ ಹೆಚ್ಚಿನ ಬಡ್ಜೆಟ್ಟನ್ನು ಮೀಸಲಿಡ್ತಿರೋ ಆ ದೇಶ ಉದ್ಧಾರ ಆಗುವುದಿಲ್ಲ ಇದು ಆದರ್ಶದ ಭಾರತ ಪ್ರವಾದಿಯವರ ಭಾರತ ಬೌದ್ಧರ ಭಾರತ ಜೈನರ ಭಾರತ ಸಿಖ್ಖರ ಭಾರತ ಸರ್ವ ಧರ್ಮಗಳ ಸರ್ವ ತತ್ವಗಳ ಸರ್ವ ಪ್ರೀತಿ ಪ್ರೇಮಗಳ ಸಮುದ್ರ ಇದು ದೇಶ ಅಖಂಡತೆಯ ದೇಶ ಇದು ಇಂತಹ ದೇಶದಲ್ಲಿ ಆಯುಧಗಳು ಮಾತನಾಡಲಿಕ್ಕೆ ಪ್ರಾರಂಭ ಆಗಿವೆ ಸತ್ಯವನ್ನು ಹೇಳುವವರಿಗೆ ಗುಂಡಿನ ದಾಳಿಯನ್ನು ಮಾಡತಕ್ಕಂತಹ ದೇಶ ಉದ್ಧಾರ ಆಗೋದಿಲ್ಲ ದೇಶಕ್ಕೆ ಅಭದ್ರತೆ ಇದೆ ಅದಕ್ಕೆ ತಿಳ್ಕೊಳ್ಳಿ ಮಾನವ ಜನ್ಮ ದೊಡ್ಡದಲ್ಲ ಮಾನವ ಜನ್ಮ ದೊಡ್ಡದಲ್ಲ ಮಾನವೀಯತೆ ದೊಡ್ಡದು ವಿದ್ಯೆ ದೊಡ್ಡದಲ್ಲ ಅನುಭವ ದೊಡ್ಡದು ಕಾಯ ಕೈಲಾಸ ದೊಡ್ಡದಲ್ಲ ಕಾಯಕ ದೊಡ್ಡದು ಏನು ದೊಡ್ಡ ಮಾತುಗಳನ್ನೆಲಿದ್ದಾರೆ ಬಿದ್ದವರನ್ನ ಮೇಲೆ ಕೆತ್ತುವುದು ಧರ್ಮ ಹಸಿದ ಅನ್ನವಿಕ್ಕುವುದು ಧರ್ಮ ಏನ್ರಿ ಪ್ರೀತಿ ಎಷ್ಟು ಅನುಕಂಪ ಇದೆ ಎಷ್ಟು ಮಾನವ ಪ್ರೇಮ ಇದೆ ಎಷ್ಟು ಭಾತೃತ್ವ ಇದೆ ಧರ್ಮದಲ್ಲಿ ಇಂತಹ ಧರ್ಮದ ಹೆಸರಲ್ಲಿ ದೇಶಕ್ಕೆ ಬೆಂಕಿ ಇಡತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಲ್ಲ ಯಾವ ಧರ್ಮ ಬೆಂಕಿ ಹಾಕು ಅಂತ ಹೇಳಿದೆ ಯಾವ ಧರ್ಮ ಬೆಂಕಿ ಹಚ್ಚು ಅಂತ ಹೇಳಿದೆ ಯಾವ ತತ್ವಗಳು ನಿಮ್ಮನ್ನ ಬೆಂಕಿ ಹಚ್ಚು ಅಂತ ಹೇಳಿದೆ ಎಲ್ಲ ಧರ್ಮಗಳು ಏನು ಮಾಡ್ತವೆ ಗಂಗಾ ನದಿ ಯಮುನಾ ನದಿ ಬ್ರಹ್ಮಪುತ್ರ ನದಿ ಸಿಂಧೂ ನದಿ ಸರಸ್ವತಿ ನದಿ ಕಾವೇರಿ ನದಿ ಎಲ್ಲ ನದಿಗಳು ಹೋಗಿ ಸಮುದ್ರವನ್ನು ಸೇರುತ್ತವೆ ಸಮುದ್ರವನ್ನು ಸೇರಿ ಅಲ್ಲಿ ಎತ್ತವ ನ ಗಂಗಾ ನ ಬ್ರಹ್ಮ ನ ಬ್ರಹ್ಮಪುತ್ರ ಸರಸ್ವತಿ ಎತ್ತವ ನದಿಗಳು ಎಲ್ಲ ನದಿಗಳು ಹೋಗಿ ಸಾಗರವನ್ನು ಸೇರುತ್ತವೆ ಹಾಗೆ ಎಲ್ಲ ಧರ್ಮಗಳು ಹೋಗಿ ಪ್ರೀತಿಯಲ್ಲಿ ಸೇರುತ್ತವೆ ಪ್ರೇಮದಲ್ಲಿ ಸೇರುತ್ತವೆ ಮನುಷ್ಯ ಮನುಷ್ಯನನ್ನು ಒಪ್ಪಿಕೊಳ್ಳುವ ಮನುಷ್ಯ ಮನುಷ್ಯನನ್ನು ಒಪ್ಪಿಕೊಳ್ಳುವ ಮನುಷ್ಯ ಮನುಷ್ಯನನ್ನು ಪ್ರೀತಿಸುವ ಬಾಂಧವ್ಯದ ಕಡೆಗೆ ಎಲ್ಲ ಧರ್ಮಗಳು ಸಾಗರವನ್ನು ಸೇರುತ್ತವೆ ಅದು ಮಾನವೀಯತೆಯ ಮಹಾಸಾಗರ ಎಲ್ಲಿಂದ ಬಂತು ನಿಮಗೆ ಜಾತಿ ಎಲ್ಲಿಂದ ಬಂತು ಧರ್ಮ ಧರ್ಮ ರಿಲಿಜಿಯಸ್ ಲೇಬಲ್ ರಿಲಿಜಿಯಸ್ ಇಸ್ ಅ ಲೇಬಲ್ ನೋ ಎಷ್ಟು ಅದ್ಭುತವಾಗಿ ಹೇಳಿದ್ದಾರೆ ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ದೆರ್ ಈಸ್ ಎ ನೋ ವೇ ಆಫ್ ದಿ ಘಾಡ್ ದೆರ್ ಈಸ್ ನೋ ವೇ ಆಫ್ ದಿ ಘಾಡ್ ಗಾಡ್ ಈಸ್ ದ ವೇ ದೆರ್ ಈಸ್ ನೋ ವೇ ಆಫ್ ದಿ ಪೀಸ್ ಶಾಂತಿಯನ್ನು ಹುಡುಕಿಕೊಂಡು ಗುಡಿಗೋಪುರ ಚರ್ಚು ಮಸೀದಿಗಳಿಗೆ ಹೋಗುವುದು ಬೇಡ ಶಾಂತಿಯು ನಿನ್ನೊಳಗಿದೆ ಜಗತ್ತನ್ನು ಬದಲಾಯಿಸುವ ನೀನು ನಿನ್ನನ್ನು ಬದಲಾಯಿಸಿಕೋ ಫಸ್ಟ್ ಯು ಕ್ಯಾನ್ ಚೇಂಜ್ ಇನ್ ಯುವರ್ ಸೆಲ್ಫ್ ನಿನ್ನನ್ನು ನೀನು ಬದಲಾಯಿಸಲು ಸಾಧ್ಯವಿಲ್ಲದ ನೀನು ಜಗತ್ತನ್ನು ಏನು ಬದಲಾಯಿಸುವೆ ನೀನು ಮನುಷ್ಯನೇ ಆಗಿಲ್ಲ ಇನ್ನೂ ಏನಾದರೂ ಹಾಗು ಓದಿ ಬೋಧಕನಾಗು ಕಾವಿ ಸನ್ಯಾಸಿಯಾಗು ಬೌದ್ಧನಾಗು ಜೈನನಾಗು ಸಿಕ್ಕನಾಗು ಹಿಂದುವಾಗು ಏನಾದರೂ ಹಾಗು ಮೊದಲು ಮಾನವನಾಗು ಮೊದಲು ಮಾನವನಾಗು ಮೊದಲು ಮಾನವನಾಗು ಅಂತ ಹೇಳುತ್ತೆ ನಾವು ಮೊದಲು ಮನುಷ್ಯರೇ ಆಗಿಲ್ಲ ರೀ ನೋಡ್ರಿ ಕಾಡಿನಲ್ಲಿ ಹುಲಿಗಳು ಹುಲಿಯನ್ನು ಕೊಲ್ತವ ಒನ್ ಎಕ್ಸಾಂಪಲ್ ಇಸ್ದೆ ಸಿಂಹ ಸಿಂಹವನ್ನು ಕೊಲ್ಲುತ್ತಾ ಯಾವ ಪ್ರಾಣಿಗಳು ಯಾವ ಪ್ರಾಣಿಗಳನ್ನು ಕೊಲ್ಲೋದಿಲ್ಲ ಹುಲಿ ಹುಲಿಯನ್ನು ಕೊಲ್ಲೋದಿಲ್ಲ ಸಿಂಹ ಸಿಂಹವನ್ನು ಕೊಲ್ಲೋದಿಲ್ಲ ಆದರೆ ಮನುಷ್ಯ ಮನುಷ್ಯನನ್ನು ಕೊಲ್ತಾನೆ ಅಂದರೆ ಕ್ಯಾನ್ ಯು ಇಮ್ಯಾಜಿನೇಷನ್ ಮನುಷ್ಯ ಮನುಷ್ಯನನ್ನು ಕೊಲ್ತಾನೆ ಬೆಳಿಗ್ಗೆ ಇದ್ರೆ ಎಷ್ಟು ಕೊಲೆಗಳು ಎಷ್ಟು ದೌರ್ಜನ್ಯಗಳು ಎಷ್ಟು ದಬ್ಬಾಳಿಕೆಗಳು ಇಡಿಸ್ ಅ ರಿಲಿಜಿಯಸ್ ಇಡಿಸ್ ಎ ಫಿಲಾಸಫಿ ಇಸ್ ಎ ವೇದ ಇಟ್ ಇಸ್ ಎ ಉಪನಿಷತ್ ಇಟ್ ಇಸ್ ಎ ಆಗಮ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಸರಣಂ ರಜಾ ಎಲ್ಲ ಧರ್ಮಗಳು ಹಾಲಿಲ್ಲ ಹಾಲನ್ನು ಹಾಲು ಅಂತ ಕರೀತಾವು ಹಾಲೊಳಗಡೆ ತುಪ್ಪ ಇದೆ ನಿಮ್ಮ ಕೈಯಲ್ಲೂ ತುಪ್ಪ ಇದೆ ನನ್ನ ಕೈಯಲ್ಲೂ ತುಪ್ಪ ಇದೆ ಎಷ್ಟು ಸುಂದರವಾದ ಮಾತುಗಳನ್ನು ಹೇಳ್ತಾರೆ ಏನಾದರೂ ಆಗು ಮಾನವನಾಗು ಏನಾದರೂ ಆಗು ಮಾನವನಾಗು ಅಂತ ಹೇಳ್ತಿದ್ದ ಒಬ್ಬ ಸ್ವಾಮಿ ನಂತರ ಪ್ರವಚನ ಮಾಡುವಾಗ ಬೆಳಗಾವಿನಲ್ಲಿ ವಿಲ್ ಅವರೇ ಏನಾದರೂ ಆಗು ಮಾನವನಾಗು ಏನಾದರೂ ಆಗು ಮಾನವನಾಗು ಅಂತ ಹೇಳ್ತಿದ್ದವ ಯಾರೋ ಒಬ್ಬ ಎದ್ದಿಂತ ಕಂಡು ಕೇಳ್ದ ರೇ ಸ್ವಾಮಿ ನಿಲ್ಲಸ್ರಿ ಸಾಕು ಅಂದಾವ ಏ ಯಾಕಪ್ಪ ಸ್ವಾಮಿ ಅಂದಾವ ಅಲ್ಲ ರೀ ನಾನು ನೋಡ್ತೀನಿ ಹತ್ತು ಹತ್ತು ನಿಮಿಷ ಆಯಿತು ಏನಾದರೂ ಆಗು ಮಾನವನಾಗು ಏನಾದರೂ ಆಗು ಮಾನವನಾಗು ಇನ್ನೇನು ನಿನ್ನ ಕಣ್ಣಿಗೆ ನಾವು ಹೆಂಗೆ ಕಾಣ್ತೀವಿ ಅಂದಾವ ಕೇಳು ಅಂತಿದ್ದವ ನಿಮ್ಮ ಕಣ್ಣಿಗೆ ನಾ ಹೆಂಗೆ ಕಾಣ್ತೀನಿ ಎಂದ ಆಗ ಸ್ವಾಮಿ ಹೇಳ್ತಾರೆ ಕರೆ ನೀನು ಮನುಷ್ಯ ಮನುಷ್ಯನಂಗೆ ಕಾಣ್ತಿದ್ಯಾ ಇವರ ಸ್ಟ್ರಕ್ಚರಲಿ ಮ್ಯಾನ್ ಇವರ ಫಿಸಿಕಲಿ ಮ್ಯಾನ್ ನೀನು ಆಕಾರದಲ್ಲಿ ಮನುಷ್ಯನಂಗೆ ಕಾಣ್ತಾ ಇದ್ಯಾ ಆದರೆ ಆಚಾರದಲ್ಲಿ ನೀನು ಮನುಷ್ಯನಲ್ಲ ಅಂತ ಹೇಳ್ತಾರೆ ಅವರು ಎಸ್ ಆಕಾರದಲ್ಲಿ ನಾವು ಮನುಷ್ಯನಂಗೆ ಕಾಣ್ತೀವಿ ಆದರೆ ಒಳಗಡೆ ಆಚಾರದಲ್ಲಿ ದಯವಿಲ್ಲ ಕ್ಷಮ ಇಲ್ಲ ಶಾಂತಿ ಇಲ್ಲ ವಿವೇಕ ಇಲ್ಲ ಕರುಣೆ ಇಲ್ಲ ಪ್ರಜ್ಞೆ ಇಲ್ಲ ಮಮತೆ ಇಲ್ಲ ಸಮತೆ ಇಲ್ಲ ಮಾನವೀಯ ಗುಣಗಳೇ ಇಲ್ಲ ಅಂದಮೇಲೆ ಇವರ ಮೇಲೆ ಫಿಸಿಕಲಿ ಮ್ಯಾನ್ ಎಪ್ಪತ್ತು ಕೆ ಜಿ ಎಂಬತ್ತು ಕೆ ಜಿ ತೊಂಬತ್ತು ಕೆ ಜಿ ಒಂದು ಕುಂಟಾಲ್ ಫಿಸಿಕಲಿ ನಾಟ್ ಕಲ್ಚರಲ್ಲಿ ಮನುಷ್ಯ ಮಾನವೀಯ ಮೌಲ್ಯಗಳು ಪ್ರವಾದಿಯವರ ಮೌಲ್ಯಗಳು ಪ್ರವಾದಿ ಮೊಹಮ್ಮದ್ ಸಲ್ಲುಲ್ಲಾ ಅವರ ಮೌಲ್ಯಗಳು ಏನು ಮೌಲ್ಯ ನೀರನ್ನು ಕುಡಿತಾ ಇರ್ತಾರೆ ಪ್ರವಾದಿ ಮೊಹಮ್ಮದರವರು ಚೇಳು ಕುಟುಕು ಬಿಡುತ್ತೆ ಕೈಗೆ ಚೇಳನ್ನು ಎತ್ತಿ ಬಿಡ್ತಾರೆ ಪ್ರವಾದಿಯವರು ಶಿಷ್ಯ ಕೇಳ್ತಾನೆ ಪ್ರವಾದಿಯವರೇ ನಿಮಗೆ ಚೇಳು ಕುಟುಕಿದೆ ಅದನ್ನು ಸಾಯಿಸಿ ಪ್ರವಾದಿಯವರು ಹೇಳ್ತಾರೆ ಇಲ್ಲ ಕುಟುಕುವುದು ಅದರ ಧರ್ಮ ಎತ್ತಿ ಬಿಡುವುದು ನನ್ನ ಧರ್ಮ ಅಂತಾರವರು ಏನ್ರಿ ಏನು ಪ್ರೀತಿ ಏನು ಪ್ರೀತಿ ಇದೆ ಏನು ಪ್ರೀತಿ ಇದೆ ಪ್ರವಾದಿಯವರ ಪ್ರೀತಿ ಕುಟುಕುವುದು ಅದರ ಧರ್ಮ ಎತ್ತಿ ಬಿಡುವುದು ನನ್ನ ಧರ್ಮ ಅದಕ್ಕೆ ಬಸವಣ್ಣ ದಯವೇ ಧರ್ಮದ ಮೂಲ ದಯವಿರಬೇಕು ಸಕಲ ಪ್ರಾಣಿಗಳಲ್ಲಿ ಸಕಲ ಜೀವಿಗಳಿಗೆ ಲೇಸ ಬಯಸಿದಾತನೇ ಕುಲಜ ಎಲ್ಲ ಜೀವಿಗಳಿಗೂ ಒಳ್ಳೆಯದನ್ನು ಬಯಸ್ತಕ್ಕಂಥವನು ನಿಜವಾದ ಮನುಷ್ಯ ಇಂತಹ ಮಾನವ ಧರ್ಮವನ್ನು ಕುರಿತು ಈ ಒಂದು ಪವಿತ್ರ ಸ್ಥಳದಲ್ಲಿ ಪ್ರವಾದಿಯವರ ಆದರ್ಶಗಳನ್ನ ಕುರಿತು ಚರ್ಚೆ ಮಾಡ್ತಿದ್ದೀರಲ್ಲ ನಿಮಗೆ ನಾನು ನಮಸ್ಕಾರಗಳನ್ನ ಮಾಡ್ತೇನೆ ನೀವು ಪ್ರೀತಿಯನ್ನು ಕರುಣೆಯನ್ನು ಮಮತೆಯನ್ನ ಧ್ಯೇಯನ್ನು ಸಮತೆಯನ್ನು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು ಬೆಂಕಿ ಹಚ್ಚುವವರು ನೀವಾಗಬಾರ್ದು ಬೆಂಕಿಯನ್ನು ಆರಿಸುವವರಾಗಬೇಕು ಇದು ಸರ್ವಧರ್ಮಾನ್ ಮಾಮೇಕಂ ಶರಣಂ ರಜಾ ಎಲ್ಲ ಧರ್ಮಗಳ ಸಾರ ಏನು ಅಂದರೆ ನಾವು ಮನುಷ್ಯರು ನಾವು ಮಾನವೀಯತೆಯ ಮಹಾಸಾಗರ ದಯಾಸಾಗರ ಯೇಸು ಕ್ರಿಸ್ತನು ತನ್ನ ಶಿಷ್ಯರ ಪಾದವನ್ನು ತೊಳೆಯುತ್ತಾನೆ ಡಿಸೋಜ ಅವರೇ ತನ್ನ ಹನ್ನೆರಡು ಜನ ಶಿಷ್ಯರ ಪಾದವನ್ನು ತೊಳೆಯುತ್ತಾನೆ ಶಿಷ್ಯರು ಕೇಳ್ತಾರೆ ಏಸು ಕ್ರಿಸ್ತ ಜಗದೊಡೆಯ ಕ್ರಿಸ್ತನಾದ ನೀವು ನಮ್ಮ ಪಾದವ ಇಲ್ಲ ಇಲ್ಲ ಎನಗಿಂತ ಕಿರಿಯರಿಲ್ಲ ಶಿವಶರಣರಿಗಿಂತ ಹಿರಿಯರಿಲ್ಲ ನೀವು ದೊಡ್ಡವರು ನೀವು ದೊಡ್ಡವರು ಅಂತಾರೆ ಯೇಸು ಕ್ರಿಸ್ತ ನೀವು ದೊಡ್ಡವರು ನಾವು ಧರ್ಮಗಳಿಂದ ಪ್ರೇಮವನ್ನು ಕಲಿಬೇಕು ಜಗತ್ ಕೈಸ ಪ್ರಕಟುವತ್ತೆ ಜಗತ್ ಎ ಜಗತ್ ಕೈಸ ಪ್ರಕಟುವತ್ತೆ ಜಗತ್ ಪ್ರೇಮ್ಸೆ ಪ್ರಕಟುವತ್ತೆ ಪ್ರೇಮ್ ಈ ಜಗತ್ತು ಪ್ರೇಮದಿಂದ ಪ್ರಕಟವಾಗುತ್ತದೆ ದ್ವೇಷದಿಂದ ಅಲ್ಲ ನೀವು ದ್ವೇಷವನ್ನು ಬಿತ್ತುತ್ತಿದ್ದೀರಿ ದ್ವೇಷವನ್ನು ಬಿತ್ತಿದಾಗ ದ್ವೇಷವೇ ಬೆಳೆಯುತ್ತದೆ ಪ್ರೀತಿಯನ್ನು ಬಿತ್ತಿದಾಗ ಪ್ರೀತಿ ಬೆಳೆಯುತ್ತದೆ ಅದಕ್ಕೆ ಸಕಲ ಜೀವಿಗಳಲ್ಲೂ ಸಹ ಲೇಷನ್ಯ ಬಯಸಿರ್ತಕ್ಕಂಥ ಎಲ್ಲ ಮಹಾತ್ಮರು ಸಾಧು ಸಂತರು ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡ್ತಾರೆ ಧರ್ಮ ಅಂದ್ರೆ ವಾಟ್ ಈಸ್ ಮೆಂಟ್ ಬೈ ರಿಲಿಜಿಯಸ್ ರಿಲಿಜಿಯಸ್ ಮೀನ್ಸ್ ಪ್ಯೂರ್ಲಿ ಹ್ಯೂಮನಿಸಮ್ ಮನುಷ್ಯತ್ವವನ್ನು ಬಿಟ್ಟು ಮೀರಿದ ಧರ್ಮ ಯಾವುದೂ ಇಲ್ಲ ಕುವೆಂಪು ಹೇಳ್ತಾರೆ ನಾವು ಉಡುವಾಗ ವಿಶ್ವಮಾನವರು ಬೆಳೀತಾ ಬೆಳೀತಾ ಅಲ್ಪಮಾನವರು ಅದಕ್ಕೆ ಕುವೆಂಪುರು ಹೇಳ್ತಾರೆ ಗುಡಿ ಚರ್ಚು ಮಸೀದಿಗಳನ್ನು ಬಿಟ್ಟು ಬನ್ನಿ ಯಾಕೆ ಈ ಮಾತು ಹೇಳಿದ್ರು ಅವರು ಯಾಕೆ ಹೇಳಿದ್ರು ಯಾವ ಶಾಸ್ತ್ರ ಏನು ಹೇಳಿದರೇನು ಎದೆಯ ದನಿಗೆ ಮಿಗಿಲು ಶಾಸ್ತ್ರವಿದೆ ಏನು ಕುವೆಂಪು ಎಷ್ಟು ಚೆಂದ ಹೇಳ್ತಾರೆ ಒಬ್ಬ ಒಂದು ಮಗು ನೀರಲ್ಲಿ ಮುಳುಗ್ತಾ ಇದ್ರೆ ಅದರ ಬಡ್ ಬದಿಯಲ್ಲಿ ಕುಳಿತು ನಾನು ಮಂತ್ರವನ್ನ ಹೇಳಿದ್ರೆ ನನ್ನ ಶಾಸ್ತ್ರ ಸಮ್ಮತ ಆಗುತ್ತಾ ಆ ಮಗುವನ್ನು ಎತ್ತಬೇಕಲ್ವ ಏನು ಕುವೆಂಪು ವಿಚಾರ ಅದಕ್ಕೆ ಎಲ್ಲ ಬಂಧುಗಳೇ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಧರ್ಮವೆಂದರೆ ಧರ್ಮವೆಂದರೆ ಅದು ಸಕ್ಕರೆ ಸಕ್ಕರೆಯನ್ನು ಇಲ್ಲಿ ಇಟ್ಕೊಂಡ್ರೆ ಗೊತ್ತಾಗೋದಿಲ್ಲ ಸಕ್ಕರೆಯನ್ನು ಇಲ್ಲಿ ಇಟ್ಕೊಂಡ್ರೆ ಗೊತ್ತಾಗೋದಿಲ್ಲ ಸಕ್ಕರೆ ಎಲ್ಲಿಟ್ಕೋಬೇಕು ಎಲ್ಲಿಟ್ಕೋಬೇಕು ಸಕ್ಕರೆಯನ್ನು ನಾಲಿಗೆ ಮೇಲೆ ಇಟ್ಕೊಂಡ್ರೆ ಗೊತ್ತಾಗುತ್ತೆ ಸಿಹಿ ಹಾಗೆ ಧರ್ಮವೆಂದರೆ ಅದನ್ನು ನಾವು ನಮ್ಮ ಅಂತರಂಗಕ್ಕೆ ತೆಗೆದುಕೊಳ್ಳಬೇಕು ಅದಕ್ಕೆ ಬಸವಣ್ಣ ಹೇಳ್ತಾರೆ ಅಂತರಂಗ ಶುದ್ಧವಿಲ್ಲದವರ ನಾನು ಅಲ್ಲೇ ದಯಮಾಡಿ ನೀವೆಲ್ಲ ಅರ್ಥ ಮಾಡ್ಕೊಳ್ಳಿ ಇವತ್ತು ಭಾಳ ಪವಿತ್ರವಾದ ದಿನ ಪವಿತ್ರವಾದ ದಿನದಲ್ಲಿ ಹೇಳ್ತಾ ಇದ್ದೇನೆ ಮಸೀದಿಯಲ್ಲಿ ಪಾರಿವಾಳಗಳು ಗೂಡು ಕಟ್ತಾವೆ ಪಾರಿವಾಳಗಳು ಮಸೀದಿಯಲ್ಲಿ ಗೂಡು ಕಟ್ತಾವೆ ಮಸೀದಿ ಒಳಗಡೆ ರಂಜಾನ್ ತಿಂಗಳಲ್ಲಿ ಏನು ಮಾಡ್ತಾರೆ ಮಸೀದಿಗೆ ಬಣ್ಣ ಬೆಳಿಬೇಕಾದ್ರೆ ಗೂಡನ್ನು ಕಿತ್ತಾಕ್ಬಿಡ್ತಾರೆ ಆ ಹಕ್ಕಿಗಳು ಹೊರಗೆ ನಿಂತ್ಕೊಂಡು ಹೇಳ್ತವೆ ನಮ್ಮನ್ನು ಮಸೀದಿಯಲ್ಲೂ ಬಿಟ್ಟಿಲ್ವಲ್ಲಪ್ಪ ಅಂತೇಳಿ ಆ ಹಕ್ಕಿಗಳು ಚರ್ಚ್ನಲ್ಲಿ ಹೋಗಿ ಗೂಡು ಕಟ್ತಾವೆ ಆ ಚರ್ಚ್ದವ್ರು ಸುಮ್ಮನೆ ಇರ್ತಾರೆ ಕ್ರಿಸ್ಮಸ್ ಬಂದಾಗ ಚರ್ಚಿಗೆ ಬಣ್ಣ ಬೆಳೆಯುವಾಗ ಕ್ರಿಸ್ಮಸ್ ಅಲ್ಲಿ ಅದನ್ನು ಕಿತ್ತಾಕ್ಬಿಡ್ತಾರೆ ಆ ಪಾರಿವಾಳಗಳು ಹಕ್ಕಿಗಳು ಮಸೀದಿಯಲ್ಲೂ ಬಿಟ್ಟಿಲ್ಲ ಚರ್ಚಲ್ಲೂ ಬಿಟ್ಟಿಲ್ಲ ಅಂತ ಶಿವನ ಟೆಂಪಲ್ಗೆ ಹೋಗಿ ಗೂ ಗೂಡು ಕಟ್ತಾವೆ ಆ ಶಿವನ ಟೆಂಪಲ್ ಅವ್ರು ಸುಮ್ಮನೆ ಇರ್ತಾರೆ ಶಿವರಾತ್ರಿ ಬಂದಾಗ ಅದಕ್ಕೂ ಬಣ್ಣ ಹೊಡಿಬೇಕಾದ್ರೆ ಶಿವರಾತ್ರಿ ಅಲ್ಲೆಂದು ಕಿತ್ತಾಕ್ಬಿಡ್ತಾರೆ ಆ ಹಕ್ಕಿಗಳು ಹೊರಗಡೆ ನಿಂತು ಮಾತಾಡ್ತವೆ ನಮ್ಮನ್ನು ಮಸೀದಿಯಲ್ಲಿ ಬಿಟ್ಟಿಲ್ಲ ಚರ್ಚಲ್ಲಿ ಬಿಟ್ಟಿಲ್ಲ ಹಿಂದೂ ಟೆಂಪಲ್ ಶಿವನ ಟೆಂಪಲಲ್ಲಿ ಬಿಟ್ಟಿಲ್ಲ ಹಾಗಾದ್ರೆ ನಮ್ಮ ದೇವರು ಯಾವುದು ಅಂದಾಗ ಒಂದು ಪಾರಿವಾಳಿ ಹೇಳುತ್ತೆ ಇಲ್ಲ 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 ಮನುಷ್ಯರು ಧರ್ಮದ ಹೆಸರಲ್ಲಿ ಒಡ್ದಾಡ್ಕೊಂಡಿದ್ದಾರೆ ನಮ್ಮ ದೇವರು ಪ್ರಕೃತಿ ಪ್ರಕೃತಿಯ ಕಡೆಗೆ ನಡ್ರಿ ನಮ್ಮ ದೇವರ ಕಡೆ ಹೋಗೋಣ ಅಂತೇಳಿ ಪ್ರಕೃತಿಗೆ ಆ ಹೋಗ್ತೇವೆ ಯಾವ ಹಕ್ಕಿಗಳು ಯಾವುದು ನಮ್ಮ ದೇವರು ಯಾವುದು ನಮ್ಮ ದೇವರು ಪ್ರಕೃತಿಯೇ ಘನ ಗುರು ಲಿಂಗ ಜಂಗಮ ಜಗವೆ ಕೂಡಲ ಸಂಗಮ ಏನು ಅದ್ಭುತ ಮಾತು ಈ ಪ್ರಕೃತಿಯಲ್ಲಿ ನಾವೆಲ್ಲರೂ ಇದ್ದೇವೆ ನಿಮಗೊಂದು ಸೂರ್ಯ ನಮಗೊಂದು ಸೂರ್ಯನೇ ನಿಮಗೊಂದು ಬೆಳಕು ನನಗೊಂದು ಬೆಳಕ ಎಲ್ಲರಿಗೊಂದೇ ಭೂತಲ ಒಂದೇ ಎಲ್ಲರಿಗೂ ಭಗವಂತನು ತಂದೆ ವಿಧ ವಿಧ ಸಸ್ಯಕ್ಕೆ ಒಂದೇ ಮಣ್ಣು ಏನು ಮಾತ್ರೆ ಏನು ಮಾತು ಎಲ್ಲ ಸಸ್ಯಗಳಿಗೂ ಒಂದೇ ಮಣ್ಣು ಅದಕ್ಕೆ ನಾವೆಲ್ಲರೂ ಆಲೋಚನೆ ಮಾಡಬೇಕು ಪವಿತ್ರವಾದ ಕುರಾನ್ನಲ್ಲಿ ಎಷ್ಟು ಅದ್ಭುತವಾಗಿ ಬರೆದಿದ್ದಾರೆ ಅಂದರೆ ನೀನು ಪ್ರೀತಿಸು ಎಲ್ಲರನ್ನೂ ಪ್ರೀತಿಸು ಎಲ್ಲರಲ್ಲೂ ಸಹನೆಯನ್ನು ಇಟ್ಕೋ ಎಲ್ಲರನ್ನೂ ಸೋದರರಂತೆ ಕಾರಣು ಅಂತೇಳಿ ಮೊಹಮ್ಮದ್ ಪೈಗಂಬರ್ ಸಲ್ಲುಲ್ಲಾ ಅವರು ನಮಗೆ ಪ್ರೀತಿಯನ್ನು ಕೊಟ್ಟಿದ್ದಾರೆ ಪ್ರೀತಿಯನ್ನು ಕೊಟ್ಟು ಪ್ರೇಮವನ್ನು ಕೊಟ್ಟಿದ್ದಾರೆ ಹಾಗೆಯೇ ಎಲ್ಲ ಧರ್ಮಗಳು ಹೇಳೋದು ಪ್ರೀತಿ ನಾವಿವತ್ತು ಪ್ರೀತಿ ಇಲ್ಲ ಇವತ್ತು ದ್ವೇಷವನ್ನು ಬಿತ್ತುತ್ತಾ ಇದ್ದೇವೆ ದ್ವೇಷವನ್ನು ಬಿತ್ತಿದರೆ ದ್ವೇಷವನ್ನೇ ಬೆಳೀತೇವೆ ಹಾಗಾಗಿ ದಯಮಾಡಿ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಈ ದ್ವೇಷ ಸರ್ವ ಧರ್ಮಗಳ ಸಮಭಾವ ಎಲ್ಲ ಧರ್ಮಗಳ ಸಾರ ಇಲ್ಲಿ ಮಾನವೀಯತೆ ಮನುಷ್ಯತ್ವ ಮಾನವ ಕುಲಂ ಮಾನವ ಕುಲಂ ಅಧಿಕ ಅಧಿಕವಿ ಪಂಪ ಏನು ಹೇಳ್ತಾರೆ ಮಾನವ ಕುಲಂ ತಾನೊಂದೇ ವಲಂ ಏನು ಅದ್ಭುತ ಒಂದೇ ವರ್ಡು ಮನುಷ್ಯರು ನಾವೆಲ್ಲ ಒಂದು ನಾವು ಹಾಗೆ ಮಾಡ್ತಿಲ್ಲ ಇವತ್ತು ಎಲ್ಲ ಲೇಬಲ್ ಹಾಕೊಂಡ್ಬಿಟ್ಟಿದ್ದೇವೆ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ದೇವರ ಹೆಸರಲ್ಲಿ ಇಡೀ ದೇಶವನ್ನೇ ವಿಭಾಗ ಮಾಡಿ ಇವತ್ತು ದೇಶ ಅಪಾಯದ ಹಂಚಲ್ಲಿದೆ ಮಹಮ್ಮದ್ ಪೈಗಂಬರವರು ಅವರು ಮೊದಲು ನೀನು ನಿನ್ನ ದೇಶವನ್ನು ಪ್ರೀತಿಸು ನೀನು ಎಲ್ಲಿ ವಾಸ ಮಾಡ್ತೀಯ ಆ ನೆಲವನ್ನು ಪ್ರೀತಿಸು ಅಂತಾರೆ ನೋಡಿ ಎಷ್ಟು ಅದ್ಭುತ ಪ್ರೇಮವನ್ನು ಕೊಟ್ಟಿದ್ದಾರೆ ಅವರು ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಯಾವಾಗಲೂ ಮಹಾತ್ಮರ ಸಂದೇಶಗಳು ಕೇವಲ ಕೇಳೋದಷ್ಟೇ ಆಗೋದಲ್ಲ ಅದನ್ನು ಅಳವಡಿಸ್ಕೋಬೇಕು ನಾವು ಅಳವಡಿಸ್ಕೊಳ್ಳದಿರೋ ಕಾರಣದಿಂದ ಇವತ್ತೇನಾಗಿದೆ ಕೆಲವರು ದ್ವೇಷವನ್ನು ಬಿತ್ತಿ ಬೆಂಕಿ ಹಚ್ತಾ ಇದ್ದಾರೆ ದೇವರ ಹೆಸರಲ್ಲಿ ಧರ್ಮದ ಹೆಸರಲ್ಲಿ ಬೆಂಕಿಯನ್ನು ಹಚ್ತಾ ಇದ್ದಾರೆ ಈ ಪವಿತ್ರವಾದಂತಹ ಈ ಪ್ರವಚನ ನಡೆದಿದೆ ಇಲ್ಲಿ ಮಾನವೀಯ ಮೌಲ್ಯಗಳ ಬಗ್ಗೆ ರಫಿಯುದ್ದೀನ್ ಕುದ್ರೋಳಿಯವರು ಈ ಒಂದು ಕಾರ್ಯಕ್ರಮವನ್ನು ಅರಿರಿ ಮನುಕುಲದ ಪ್ರವಾದಿಯನ್ನು ಮನುಕುಲದ ಪ್ರವಾದಿಯನ್ನು ಅರಿರಿ ಯಾರು ಮನುಕುಲದ ಪ್ರವಾದಿ ಗೌತಮ ಬುದ್ಧರ ಬಳಿ ಒಬ್ಬ ಸ್ಮಾರ್ಥ ಬ್ರಾಹ್ಮಣ ಬರ್ತಾನೆ ಬ್ರಾಹ್ಮಣ ಬಂದು ತಥಾಗತ ಬುದ್ಧರೇ ನನಗೆ ಉಪದೇಶ ಕೊಡಿ ಅಂತ ಕೇಳ್ತಾರೆ ತಥಾಗತ ಗೌತಮ ಬುದ್ಧ ಕೇಳ್ತಾನೆ ಯಾರು ನೀನು ನಾನು ಸ್ಮಾತ್ತ ಬ್ರಾಹ್ಮಣ ಇಲ್ಲ ಇಲ್ಲ ನೀನು ಯೋಗ್ಯನೆಲ್ಲ ನಡಿ ಅಂತಾನೆ ಬುದ್ಧ ಎರಡನೇ ಸಾರಿ ಇನ್ನೊಬ್ಬ ಬಂದು ನಾನು ಮಹಾಕ್ಷತ್ರಿಯ ನನಗೆ ಉಪದೇಶ ಕೊಡು ಅಂತ ಕೇಳ್ತೇನೆ ಬುದ್ಧರನ್ನ ನೀನು ಯಾರು ಅಂತ ಕೇಳ್ತಾರೆ ನಾನು ಕ್ಷತ್ರಿಯ ಅಂತಾನೆ ಇಲ್ಲ ಇಲ್ಲ ನೀನು ಯೋಗ್ಯನೆಲ್ಲ ನಡಿ ಅಂತಾರೆ ಮೂರನೇದಾಗಿ ಒಬ್ಬ ಒಬ್ಬ ವೈ ವ್ಯಾಪಾರ ಶೆಟ್ಟಿ ಬಂದು ಕೇಳ್ತಾನೆ ನನಗೆ ಉಪದೇಶ ಕೊಡಿ ಅಂತ ಬುದ್ಧ ಹೇಳ್ತಾನೆ ನೀನು ಯಾರು ನಾನೊಬ್ಬ ಶೆಟ್ಟಿ ಅಂದಾಗ ಇಲ್ಲ ನೀನು ನಡಿ ಆಚೆಗೆ ನೀನು ಯೋಗ್ಯ ಅಲ್ಲ ಲಾಸ್ಟ್ ಗುಂಪಲ್ಲಿ ಇರ್ತಕ್ಕಂಥ ಒಬ್ಬ ಬಂದು ಕೇಳ್ತಾನೆ ತಥಾಗತ ಗೌತಮ ಬುದ್ಧರೇ ನನಗೂ ಉಪದೇಶ ಕೊಡಿ ಅಂತ ಬುದ್ಧ ಕೇಳ್ತಾನೆ ನೀನು ಯಾರು ಆಗ ಅವನು ಹೇಳ್ತಾನೆ ನಾನು ಯಾರು ಅಂತ ಕೇಳಿದ್ರಲ್ಲ ಬುದ್ಧರೇ ಅದನ್ನು ತಿಳಿದುಕೊಳ್ಳಿಕ್ಕೆ ನಿಮ್ಮ ಹತ್ರ ಬಂದಿರೋದು ಅಂತನವಾ ಆಗ ಬುದ್ಧ ಆತನನ್ನು ತಬ್ಕೊಂಬಿಡ್ತಾನೆ ನಾನು ಯಾರು ನಾನು ಯಾರು ನಾನು ಎಲ್ಲಿಂದ ಬಂದೆ ಅಲ್ಲಿಂದ ಏನು ತಂದೆ ಇಲ್ಲಿಂದ ಏನು ಏನೋಯ್ತೀನಿ ಕೋಟಿ ಕೋಟಿ ಸಂಪತ್ತು ಒಬ್ಬರ ಮನೆಯ ಮೇಲೆ ಹೆಲಿಕಾಪ್ಟರು ಎಂಬತ್ತೈದು ಪರ್ಸೆಂಟ್ ಜನರಿಗೆ ಸಿಗಬೇಕಾದಂಥ ಆಸ್ತಿ ಹತ್ತು ಜನರ ಕೈಯಲ್ಲಿದೆ ಒಬ್ಬರು ಚಿನ್ನದ ತಟ್ಟೆಗಳಲ್ಲಿ ಮದುವೆಯ ಸಮಾರಂಭದಲ್ಲಿ ಚಿನ್ನದ ತಟ್ಟೆಗಳಲ್ಲಿ ಊಟವನ್ನು ಕೊಡ್ತಾರೆ ಅನ್ನವನ್ನು ಚಿತ್ರಗಳಲ್ಲಿ ಅನ್ನವನ್ನು ಜನ ಹಾಯ್ತಾ ಇದ್ದಾರೆ ಅನ್ನವನ್ನು ಬೀಳ್ತಾ ಇದ್ದಾರೆ ಎಷ್ಟು ನೀಚ ನಿಸ್ ನಿಷ್ಕ್ರಿಯ ಆಗಿದೆ ದೇಶದಲ್ಲಿ ಎಷ್ಟು ನೀಚರಾಗಿದ್ದೀವಿ ನಾವು ದೇಶದ ಸಂಪತ್ತನ್ನು ಸರ್ವರಿಗೂ ಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತ ಸಂವಿಧಾನ ಹೇಳಿದ್ರೆ ಇವತ್ತು ದೇಶದ ಸಂಪತ್ತು ಕೇವಲ ಹತ್ತು ಜನರ ಕೈಯಲ್ಲಿದೆ ಇಡೀ ದೇಶವೇ ಮಾರಾಟ ಆಗಿದೆ ದೇಶವೇ ಮಾರಾಟ ಆಗಿದೆ ಉಳ್ಳವರ ಕೈಯಲ್ಲಿ ಪ್ರಜೆಗಳೇ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಅಂತಕ್ಕಂಥ ಪ್ರಜಾಪ್ರಭುತ್ವ ಕೆಲವರಿಂದ ಕೆಲವರಿಗಾಗಿ ಕೆಲವರಿಗೋಸ್ಕರವಾಗಿ ಪ್ರಜಾಪ್ರಭುತ್ವ ಮಾರಾಟ ಆಗಿದೆ ನಲವತ್ತೊಂಬತ್ತು ಪರ್ಸೆಂಟ್ ಮಕ್ಕಳು ಅಪೌಷ್ಟಿಕತೆಯಿಂದ ನರಳುತ್ತಿದ್ದಾರೆ ಆರು ನಿಮಿಷಕ್ಕೊಮ್ಮೆ ದಲಿತ ಹೆಣ್ಣು ಮಗಳ ಅತ್ಯಾಚಾರ ರೇಪ್ ಆಗ್ತಾ ಇದೆ ಎರಡು ಲಕ್ಷದ ತೊಂಬತ್ತು ಸಾವಿರ ಉದ್ಯೋಗಗಳು ಮಾಯವಾಯಿತು ನಲವತ್ತು ಲಕ್ಷ ಕೋಟಿ ಇರತಕ್ಕಂಥ ಬಿ ಪಿ ಸಿ ಐ ಪಿ ಸಿ ಐಒಸಿ ಮಾರಾಟ ಆಯಿತು ಯಾವ ಧರ್ಮ ಯಾವ ಧರ್ಮ ಯಾವ ಧರ್ಮ ಇಡೀ ಜಗತ್ತಿಗೆ ಗುರುವಾಗಬೇಕು ಅಂತಿತ್ತೋ ಯಾವ ದೇಶ ವಿಶ್ವಕ್ಕೆ ಗುರುವಾಗಬೇಕು ಅಂತಿತ್ತೋ ಯಾವ ದೇಶ ಇಡೀ ವಿಶ್ವಕ್ಕೆ ಗುರುವಾಗಬೇಕು ಅಂತಿತ್ತೋ ಆ ದೇಶ ಬಡತನದ ಕೂಪದಲ್ಲಿ ಬಿದ್ದು ನಳತಾ ಇದೆ ಆ ದೇಶ ದರಿದ್ರತೆಯಿಂದ ಬಳಲ್ತಾ ಇದೆ ಎಲ್ಲಿ ನೋಡಿದರಲ್ಲಿ ಅತ್ಯಾಚಾರ ಎಲ್ಲಿ ನೋಡಿದರಲ್ಲಿ ದಬ್ಬಾಳಿಕೆ ದೌರ್ಜನ್ಯ ಇದು ಯಾವ ಧರ್ಮ ಇದು ಯಾವ ಧರ್ಮ ಅದಕ್ಕೆ ನಾವು ದಯಮಾಡಿ ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ನನ್ನ ಸಹೋದರರಿಗೆ ಕೇಳಿಕೊಳ್ಳ ದೇಶವನ್ನು ಕಟ್ಟುವ ಕೆಲಸ ಮಾಡಬೇಕು ದೇಶವನ್ನು ಒಡೆಯುವ ಕೆಲಸವನ್ನು ಮಾಡಬಾರ್ದು ನಾವು ಪ್ರತಿಜ್ಞೆ ಮಾಡಬೇಕು ನಾವು ದೇಶ ಕಟ್ಟುತ್ತೇವೆ ಮನಸ್ಸು ಕಟ್ಟುತ್ತೇವೆ ಬದುಕು ಕಟ್ಟುತ್ತೇವೆ ಮಾನವೀಯತೆಯನ್ನು ಕಟ್ಟುತ್ತೇವೆ ಅಂತಕ್ಕಂಥ ಮಾತುಗಳನ್ನ ನಾವು ಹೇಳಬೇಕೇ ಹೊರತು ನಾವು ದ್ವೇಷವನ್ನು ಬಿತ್ತತಕ್ಕಂಥವ್ರು ಆಗಬಾರ್ದು ದ್ವೇಷದ ಹೆಸರಲ್ಲಿ ದ್ವೇಷವನ್ನು ಹೊಡಿತಕ್ಕಂಥ ಕೆಲಸವನ್ನು ನಾವು ಮಾಡಬಾರ್ದು ಇದು ಅತ್ಯಂತ ಅಪಾಯ ಅದಕ್ಕೆ ಪ್ರವಾದಿ ಮಹಮ್ಮದ್ರವರು ಭಾಳ ಅದ್ಭುತವಾದಂಥ ಪ್ರೀತಿ ಪ್ರೇಮಗಳನ್ನ ನಮಗೆ ಹೇಳ್ಕೊಟ್ಟಿದ್ದಾರೆ ನಿಮಗೆ ಗೊತ್ತಿರಲಿ ಅಜರ ಟಿಪ್ಪು ಸುಲ್ತಾನ್ ಸಯ್ಯದ್ರವರು ನಾಲ್ಕನೇ ಆಂಗ್ಲೋ ಮೈಸೂರು ವಾರ್ ನಡೆಯುತ್ತಲ್ಲ ಶ್ರೀರಂಗಪಟ್ಟಣದಲ್ಲಿ ಲಾರ್ಡ್ ವೆಲ್ಲೆಸ್ಲಿ ಪತ್ರ ಬರೀತಾನೆ ಯಾರಿಗೆ ಅಜರತ್ ಟಿಪ್ಪು ಸುಲ್ತಾನ್ ಸೈಯದ್ಗೆ ಟಿಪ್ಪು ನಿನ್ನ ಮಹಾನ್ ಯೋಧ ನಿನ್ನನ್ನು ನಾನು ಯುದ್ಧ ಮಾಡೋಕ್ಕೆ ಇಷ್ಟ ಇಲ್ಲ ನೀವು ಸರಂಡ್ರಾದರೆ ಸಾಕು ಸಾಮ್ರಾಜ್ಯನೇ ನಿಮಗೆ ಕೊಟ್ಟು ಬಿಡ್ತೀನಿ ನೀನು ಸರಂಡ್ರಾಗು ಅಂತ ಹೇಳಿದಾಗ ನೋಡಿ ಟಿಪ್ಪು ಎಂಥ ಶ್ರೇಷ್ಠ ಆಡಳಿತಗಾರ ಅಂದರೆ ಮೆ ಕಿಸಿಕ ಗುಲಾಮ್ ನಯ್ಯೆ ಕೇವಲ್ ನಬೀಕ ಗುಲಾಮೆ ಅಂತ ಪತ್ರ ಬರೀತಾರೆ ಟಿಪ್ಪು ಮೆ ಕಿಸಿಕ ಗುಲಾಮ್ ನಯ್ಯೆ ಕೇವಲ್ ನಬೀಕ ಗುಲಾಮೆ ಜೀನು ಏನು ಹೃದಯ ಇತ್ತು ಏನು ತಾಯ್ತಾನೆ ಇತ್ತು ಅವ್ರ ಮನಸ್ಸಲ್ಲಿ ನಾನು ಯಾರ ಗುಲಾಮನಾಗಲಿಕ್ಕೆ ಸಾಧ್ಯ ಇಲ್ಲ ಕೇವಲ ನಬೀಕ್ ನಬೀಕ ಗುಲಾಮಿ ಎಷ್ಟು ಸಹಿಷ್ಣುತೆ ಇತ್ತು ಅವರಿಗೆ ದೇವರಲ್ಲಿ ಎಷ್ಟು ಪ್ರೀತಿ ಇಟ್ಕೊಂಡಿದ್ರು ಆ ಪ್ರೀತಿ ನಿಮ್ಮಲ್ಲಿರಬೇಕು ಆ ಪ್ರೀತಿ ನಿಮ್ಮಲ್ಲಿರಬೇಕು ಆ ಒಂದು ಸಹಿಷ್ಣುತೆ ನಿಮ್ಮಲ್ಲಿರಬೇಕು ಅದು ಪ್ರವಾದಿ ಮಹಮ್ಮದ್ರಿಗೆ ನಾವು ಕೊಡ್ತಕ್ಕಂಥ ಕೊಡುಗೆ ಸಾಮ್ರಾಜ್ಯವನ್ನೇ ಕೊಡ್ತೀನಿ ಅಂದರು ಸರೆಂಡರ್ ಆಗುವಂದ್ರೆ ನೋ ಐ ಆಮ್ ನಾಟ್ ಎ ಸರೆಂಡರ್ ನಮಗೆ ಹತ್ತು ಲಕ್ಷ ಕೊಟ್ಟುಬಿಡ್ತೀನಿ ಅಂದರೆ ಸಾಕು ಎಷ್ಟು ಹಾಗಾಗಿ ಈ ಒಂದು ಪವಿತ್ರವಾದಂಥ ಇಂಥ ಸಭೆಯಲ್ಲಿ ನಾವು ಎಲ್ಲ ನದಿಗಳು ಹೇಗೆ ಸಾಗರವನ್ನು ಸೇರ್ತವೋ ಗಂಗಾ ಯಮುನಾ ಸಿಂಧು ಬ್ರಹ್ಮಪುತ್ರ ಎಲ್ಲ ಹೇಗೆ ಸಾಗರವನ್ನು ಸೇರ್ತಾವೋ ಹಾಗೆ ಎಲ್ಲ ಧರ್ಮಗಳು ಹೋಗಿ ಆ ಮಾನವೀಯತೆ ಮಹಾಸಾಗರವನ್ನು ಸೇರಬೇಕು ಪ್ರವಾದಿ ಮಹಮ್ಮದರ ಪ್ರೀತಿಯ ಸಾಗರದಲ್ಲಿ ಪ್ರೇಮದ ಸಾಗರದಲ್ಲಿ ಸೋದರಥೆಯ ಸಾಗರದಲ್ಲಿ ನಾವು ಸೇರಬೇಕು ನಾವು ಹಾಗೆ ಸೇರ್ತಾ ಇಲ್ಲ ನಾವು ಸೇರ್ತಾ ಇಲ್ಲ ನೊಣಗಳಿದೆಯಲ್ಲ ನೊಣಗಳು ನೊಣಗಳೇನು ಮಾಡ್ತವೆ ಜೇನಿನ ನೊಣಗಳು ಹೂಗಳ ಮೇಲೆ ಕೂರ್ತವೆ ಎಲ್ಲ ಹೂಗಳ ಮೇಲೆ ಕೂರ್ತವೆ ಜೇನು ನೊಣ ನಮ್ಗೆ ಏನು ಜೇನು ತುಪ್ಪವನ್ನು ಕೊಡ್ತಾವು ಯಾವುದು ಜೇನು ನೊಣ ಆದರೆ ಮನೆ ನೊಣ ಮನೆ ಮನೆ ಒಳಗಿರುತ್ತಲ್ಲ ಮನೆ ನೊಣ ಬಚ್ಚಲ ಮೇಲೆ ಕೂತಿರುತ್ತೆ ಬಿರಿಯಾನಿ ಮೇಲೆ ಕೂತಿರುತ್ತೆ ಹಳ್ಳದಲ್ಲಿ ಕೂತಿರುತ್ತೆ ಸಿಂಬಳದ ಮೇಲೆ ಕೂತಿರುತ್ತೆ ಸಂಡಸ್ ಮೇಲೆ ಕೂತಿರುತ್ತೆ ಮನೆ ನೊಣ ಜೇನು ನೊಣ ಹೂಗಳ ಮೇಲೆ ಮಾತ್ರ ಕೂರುತ್ತೆ ಜೇನು ತುಪ್ಪವನ್ನು ಮಾತ್ರ ಕೊಡುತ್ತೆ ನಾವು ಮನೆ ನೊಣಗಳಾಗಬಾರ್ದು ನಾವು ಜೇನಿನ ಗೂಡಿನಂತೆ ಜೇನು ನೊಣ ಆದಾಗ ಮಾತ್ರ ಪ್ರವಾದಿ ಮಹಮ್ಮದರ ತತ್ವ ನಮಗೆ ಉಳಿಯುತ್ತೆ ಮನೆಯ ನೊಣಗಳಾಗ್ಬಿಟ್ರೆ ಬಚ್ಚಲಲ್ಲೂ ಇರ್ತವೆ ಬಿರಿಯಾನಿ ಮೇಲೂ ಇರ್ತವೆ ನಾವು ಮನೆಯ ನೊಣಗಳಲ್ಲ ಜೇನಿನ ನೊಣಗಳು ಪ್ರವಾದಿ ಮಹದ್ ಮಹಮ್ಮದ್ ಪೈಗಂಬರವರು ನಮಗೆ ಜೇನನ್ನು ಕೊಟ್ಟಿದ್ದಾರೆ ಜೇನು ಸಿಹಿಯನ್ನು ಕೊಟ್ಟಿದ್ದಾರೆ ಅದನ್ನು ಜಗತ್ತಿಗೆ ಹಂಚುತ್ತೇವೆ ಅಂತಕ್ಕಂಥ ಸಂದೇಶವನ್ನು ಈ ಒಂದು ವೇದಿಕೆ ಮುಖಾಂತರ ನಾವು ಕೊಡಬೇಕು ಆಗ ಮಾತ್ರ ಮಾನವ್ಯತೆ ಉಳಿಯುತ್ತೆ ಇಲ್ಲಿ ಮನುಷ್ಯತ್ವ ಉಳಿಯುತ್ತೆ ಇಲ್ಲಿ ಮನುಷ್ಯತ್ವ ಉಳಿದಿಲ್ಲ ಅಂದರೆ ಈ ದೇಶದಲ್ಲಿ ಆಯುಧಗಳು ವಿಜೃಂಭಿಸುತ್ತವೆ ಆಯುಧಗಳು ವಿಜೃಂಭಿಸಿದ್ರೆ ದೇಶ ಸರ್ವನಾಶ ಆಗುತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಸಭೆಯಲ್ಲಿ ಒಂದು ಎಚ್ಚರಿಕೆ ಮಾತನ್ನು ಹೇಳಿದ್ದಾರೆ ಆ ಹೇಳಿ ನಾನು ಮಾತು ಮುಗಿಸಿಬಿಡ್ತೇನೆ ಕಾನ್ಸ್ಟಿಟ್ಯೂನ್ಸ್ ಅಸೆಂಬ್ಲಿ ಒಳಗಡೆ ನೈನ್ಟೀನ್ ಫಾರ್ಟಿ ನೈನ್ ನವೆಂಬರ್ ಟ್ವೆಂಟಿ ಫಿಫ್ತ್ ಅವರು ಸಂವಿಧಾನ ಸಭೆಯಲ್ಲಿ ಮಾತಾಡ್ತಾ ಹೇಳ್ತಾರೆ ಎಲ್ಲ ಸಂವಿಧಾನದ ಪಾರ್ಲಿಮೆಂಟ್ನ ಸದಸ್ಯರುಗಳಿರುತ್ತೆ ಇನ್ನೂರ ತೊಂಬತ್ತೊಂಬತ್ತು ಜನ ಅವರೆಲ್ಲರನ್ನು ಕುರಿತು ಹೇಳ್ತಾರೆ ನಾವು ಐನೂರ ಅರುವ ಚಿಂದಿ ಚಿಂದಿ ಆಗಿತ್ತು ಈ ದೇಶ ಐನೂರ ಅರವತ್ ಮೂರು ಚಿಂದಿಯಾಗಿದ್ದಂಥ ಈ ದೇಶವನ್ನ ಹಲವು ವೈರುಧ್ಯಗಳಿಂದ ಎದುರಿಸಿ ಇವತ್ತು ನಾವು ಒಂದಾಗ್ತಾ ಇದ್ದೇವೆ ಈ ಒಂದಾಗ್ತಕ್ಕಂಥ ಪ್ರಜಾಪ್ರಭುತ್ವ ಮತ್ತು ಸಂವಿಧಾನವನ್ನು ನಮಗೆ ನಾವು ಜಾರಿ ಮಾಡ್ಕೊಳ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ಈ ದೇಶದಲ್ಲಿ ಜಾತಿಯೇ ಮೇಲೂ ಧರ್ಮವೇ ಮೇಲೂ ಧರ್ಮಾಧಾರಿತವಾಗಿ ದೇಶ ನಡೆಸ್ತೀನಿ ಅಂದರೆ ಈ ದೇಶ ಮತ್ತೆ ಇನ್ನೂರು ವರ್ಷಗಳ ಕಾಲ ಗುಲಾಮಿಗಿರಿಗೆ ಹೊರಟೋಗುತ್ತೆ ಇಷ್ಟು ಕಷ್ಟಪಟ್ಟು ತಂದಂಥ ಪ್ರಜಾಪ್ರಭುತ್ವ ನಾಶವಾಗುತ್ತೆ ಅಂತಕ್ಕಂಥ ಎಚ್ಚರಿಕೆ ಮಾತನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದ ಸಭೆಯಲ್ಲಿ ಹೇಳ್ತಾರೆ ಇವತ್ತು ನಮ್ಗೆ ಏನಾಗಿದೆ ಧರ್ಮಾಧಾರಿತ ದೇಶ ಧರ್ಮಾಧಾರಿತ ದೇಶವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ ಯೋಚನೆ ಮಾಡಿ ನೀವು ಇದು ಧರ್ಮ ನಿರಪೇಕ್ಷ ದೇಶ ಹಾಗಾಗಿ ಈ ದೇಶದ ಸಹೋದರತೆ ಅಖಂಡತೆ ಭಾತೃತ್ವ ಸಮಾನತೆ ಅದೆಲ್ಲವೂ ನಮ್ಮ ಸಂವಿಧಾನದ ಕರ್ತೃಗಳು ನಮಗೆ ಕೊಟ್ಟಿದ್ದಾರೆ ದೇಶವನ್ನು ಉಳಿಸಿಕೊಳ್ಳುವ ಪ್ರೀತಿಯನ್ನು ಉಳಿಸಿಕೊಳ್ಳುವ ಪ್ರೇಮವನ್ನು ಉಳಿಸಿಕೊಳ್ಳುವ ಸಹೋದರತೆಯನ್ನು ಉಳಿಸಿಕೊಳ್ಳುವ ವೇದಿಕೆ ಇದಾಗಲಿ ಯೂನಿವೆಫ್ನ ಕರ್ನಾಟಕದ ನನ್ನ ಸೋದರರು ರಫಿಯುದ್ದೀನ್ ಕುದ್ರೋಳಿಯವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ ಚಪ್ಪಾಳೆಹೊಳಿರವರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಇಟ್ ಇಸ್ ಎ ವೆರಿ ಗುಡ್ ಇಶ್ಯೂ ವೆರಿ ಗುಡ್ ಥಾಟ್ಸ್ ಇಟ್ ಇಸ್ ಎ ವೆರಿ ಗುಡ್ ಡಿಗ್ನಿಟಿ ಆ್ಯಂಡ್ ಡಿವಿನಿಟಿ ಆಫ್ ದಿಸ್ ಸ್ಟೇಜ್ ಇದು ಒಂದು ಪವಿತ್ರವಾದ ಸ್ಟೇಜು ಭಾಳ ಸ್ವಚ್ಛವಾಗಿ ಶ್ರೇಷ್ಠವಾಗಿ ನೀವೆಲ್ಲರೂ ಮನುಷ್ಯರಾಗ್ರಿ ಮಾನವೀಯತೆಗೋಸ್ಕರ ಮನುಷ್ಯತ್ವಕ್ಕೋಸ್ಕರ ನಾವು ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೂ ನಾನು ಹೊಂದಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ ಜೈ ಭೀಮ್ ಜೈ ಪಾಲ್